ದರ್ಶನ್ ಜೈಲಿನಲ್ಲಿ ಕಾಟೇರಾ ಫಿಲ್ಮ್ ಫೇರ್ ಪ್ರಶಸ್ತಿ, ಅಖಾಡದಲ್ಲಿ 70ನೇ ಫಿಲ್ಮ್ ಫೇರ್ ಪ್ರಶಸ್ತಿಗೆ ಕಾಟೇರಾ ಸಿನಿಮಾ ನಾಮಿನೇಟ್. 2023ರ ಡಿಸೆಂಬರ್ನಲ್ಲಿ ತೆರೆಗೆ ಬಂದಿದ್ದ ಕಾಟೇರಾ ಸಿನಿಮಾ ಬ್ಲಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 200+ ಕೋಟಿ ಗಳಿಕೆಯನ್ನ ಮಾಡಿತ್ತು. ಇದೇ ಚಿತ್ರ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಕಾಟೇರಾ, ನಾಮ ನಿರ್ದೇಶನ ಅತ್ಯುತ್ತಮ ಸಂಗೀತ, ಗಾಯಕ ಗಾಯಕಿ ವಿಭಾಗದಲ್ಲೂ ಕೂಡ ಈಗ ಕಾಟೇರಾ ನಾಮಿನೇಟ್ ಆಗಿದೆ. ಅತ್ಯುತ್ತಮ ನಟ ವಿಭಾಗದಲ್ಲಿ ನಟ ದರ್ಶನ್ ಕೂಡ ನಾಮಿನೇಟ್ ಆಗಿದ್ದಾರೆ. ಜೈಲಿನಲ್ಲಿರುವಾಗಲೇ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಬಾಚಿಕೊಳ್ತಾರಾ ದರ್ಶನ್ ಎಂಬ ಪ್ರಶ್ನೆ ಕಾಡ್ತಾ ಇದೆ. 70ನೇ ಸೌತ್ ಫಿಲಂ ಫೇರ್ ಪ್ರಶಸ್ತಿಯತ್ತ ಈಗ ಎಲ್ಲರ ಗಮನ ಹರಿದಿದೆ. ಒಂದು ಕಡೆಯಾಗಿ ದರ್ಶನ್ ಜೈಲು ವಾಸ, ಇನ್ನೊಂದು ಕಡೆಯಲ್ಲಿ ಕಾಟೇರಾ ಫಿಲಂ ಫೇರ್ ಪ್ರಶಸ್ತಿಗೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಮತ್ತೆ ಏನಾದರೂ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಬಾಚಿಕೊಳ್ತಾರಾ ದರ್ಶನ್ ಎಂಬ ಕೌತುಕ ಎಲ್ಲರನ್ನೂ ಕೂಡ ಮರೆಮಾಚಿದೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.